ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದಲ್ಲಿ ಮಂಟೇಸ್ವಾಮಿ ಹಾಗೂ ಸಿದ್ದಪ್ಪಾಜಿ ಕಂಡಾಯಗಳ ಉತ್ಸವ ಇತ್ತೀಚೆಗೆ ವಿಜೃಂಭಣೆಯಿಂದ ಜರುಗಿತು. ಬಿಜಿಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬರುತ್ತಿರುವ ಕಂಡಾಯ ಉತ್ಸವ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಆಚರಿಸಲಾಯಿತು. ಏಪ್ರಿಲ್ 19ರ ಶುಕ್ರವಾರ ಪಂಕ್ತಿ ಸೇವೆಯ ಅಂಗವಾಗಿ ಕಜ್ಜಾಯ ತುಪ್ಪ ನೈವೇದ್ಯ ಮಾಡಲಾಯಿತು. ಏಪ್ರಿಲ್ 20ರ ಸಂಜೆ ಕುರುಬನಕಟ್ಟೆ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಚೆನ್ನಯ್ಯ ನಿಂಗಯ್ಯ ಕಂಡಾಯಗಳನ್ನು ಗ್ರಾಮದಲ್ಲಿರುವ ದೊಡ್ಡಮ್ಮ ತಾಯಿ ತೋಪಿನಲ್ಲಿ ಕಂಡಾಯಗಳನ್ನು ಸ್ವಚ್ಛಗೊಳಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಹೂವು ಹೊಂಬಾಳೆ ಬಳಿಕ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ಉದ್ದಕ್ಕೂ ತಮಟೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಮಹಿಳೆಯರು ತಮ್ಮ ತಮ್ಮ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ದಾರಿ ಉದ್ದಕ್ಕೂ ಹಸಿರು ಮಾವಿನ ತೋರಣಗಳ ಜೊತೆಗೆ ಬಣ್ಣ ಬಣ್ಣದ ದೀಪಾಲಂಕಾರಗಳನ್ನು ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಸಿದ್ದರಾಜು ಮಾತನಾಡಿ, ಹಿರಿಯರ ಮಾರ್ಗದರ್ಶನದಂತೆ ಸಂಪ್ರದಾಯದ ಮೂಲಕ ನಮ್ಮ ಯಜಮಾನರುಗಳು ಕಂಡಾಯ ಉತ್ಸವವನ್ನು ಇಂದಿಗೂ ಸಹ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಪಂಕ್ತಿ ಸೇವೆಯ ದಿನ ಹಾಗೂ ಮರುದಿನ ಎರಡು ದಿನಗಳ ಕಾಲ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಕಂಡಾಯ ಉತ್ಸವ ಹಬ್ಬವನ್ನು ಆಚರಣೆ ಮಾಡಲಾಗುವುದು ಎಂದರು. ಈ ವೇಳೆ ಹಿರಿಯರಾದ ಚಿಕ್ಕಲಿಂಗಯ್ಯ, ಪುಟ್ಟಣ್ಣ, ಚಂದ್ರು, ಮರಿಸ್ವಾಮಿ, ಗಿಣಿಸ್ವಾಮಿ, ರಾಚಯ್ಯ, ಸಿದ್ದಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.